ವಿಧಾನಸಭೆಯಲ್ಲಿ ಪ್ರೋ ಕಬಡ್ಡಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ಆಗಿದೆ. ನೋಡಿ, ಜಮೀರ್ ಮತ್ತು ಆರ್ ಅಶೋಕ್ ನಡುವೆ ಆಗಿರುವಂಥ ಹಾಸ್ಯ ಚಟಾಕಿ ಇದು. ಕಬಡ್ಡಿ ಕ್ರೀಡಾಪಟುಗಳಿಗೆ ಉಭಯ ನಾಯಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಸೊ ಕಬಡ್ಡಿ ಗೊತ್ತಾ ಅಂಥೇಳಿ ಜಮೀರ್ಗೆ ಆರ್ ಅಶೋಕ್ ಕೇಳ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ನಾಯಕರು ಕೂಡ ಇದೇ ವಿಚಾರವಾಗಿ ಮಾತನಾಡ್ತಾರೆ. ಸೊ ವಿಧಾನಸಭೆಯಲ್ಲಿ ಪ್ರೋ ಕಬಡ್ಡಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ಇದು. ಜಮೀರ್ ಮತ್ತು ಆರ್ ಅಶೋಕ್ ನಡುವೆ ನಡೆದಿರುವಂಥ ಹಾಸ್ಯ ಚಟಾಕಿ. ರೆಪ್ರೆಸೆಂಟ್ ಮಾಡಿದ್ದೀನಿ ಸಿಟಿನ. ನಿಮ್ಮ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್. ಆಯ್ತು, ಈಗ ಆಡಿದ್ರೆ ಅಂತ ಕೇಳಿದ್ರಲ್ಲ, ಕನ್ನಡ ಹೇಳ್ಕೊಡ್ಬೇಕು ನಿನಗೆ. ಇಲ್ಲ, ನಾನು ಏನು ಕೇಳ್ತಾ ಇರೋದು, ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದು. ನಾನು ಆಡಿದೀರಾ? ಆಡಿರೋದು ಕೇಳಿ ಬಂದಿರೋದು. ಆಯ್ತು, ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದು, ಅದರಿಂದ ನನಗೆ ಬಹಳ ಪುತ್ರಾವಿಲ್ಲ. ಕಬಡ್ಡಿ ಆಟಗಾರಾಗಿದ್ದೀರಿ, ನಿಮ್ಗೆ ಗೊತ್ತಿದೆ. ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶಯ ಸಲ್ಲಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಅಲ್ಲೇ ಬಂದಿರೋದು. ಅದಕ್ಕೆ ಹಾಂ, ನಾನು ಯೂನಿವರ್ಸಿಟಿ ಪ್ಲೇಯರು, ಕಬಡ್ಡಿ ಪ್ಲೇಯರ್. ಹಾಂ, ಬೆಂಗಳೂರು ಯೂನಿವರ್ಸಿಟಿನ 2 ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ. ಇಲ್ಲ, ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ. ಕಬಡ್ಡಿ ಎಲ್ಲರೂ ಆಡ್ತಾರೆ, ಕಬಡ್ಡಿ ಎಲ್ಲರೂ ಆಡ್ತಾರೆ. ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ, ರೆಪ್ರೆಸೆಂಟ್ ಮಾಡಿದ್ದೀನಿ ಸಿಟಿನ. ನಿಮ್ಮ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್. ಆಯ್ತು, ಈಗ ಆಡಿದ್ರೆ ಆಡಿಲ್ಲ ಅಂತ ಕೇಳಿದ್ರಲ್ಲ, ಕನ್ನಡ ಹೇಳ್ಕೊಡ್ಬೇಕು ನಿನಗೆ. ಇಲ್ಲ, ನಾನು ಏನು ಕೇಳ್ತಾ ಇರೋದು, ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದು. ನಾನು ಆಡಿದೀರಾ? ಆಡಿರೋದು ಕೇಳಿ ಬಂದಿರೋದು. ಆಯ್ತು, ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದು, ಅದರಿಂದ ನನಗೆ ಬಹಳ ಪುತ್ರಾವಿಲ್ಲ. ಕಬಡ್ಡಿ ಆಟಗಾರಾಗಿದ್ದೀರಿ, ನಿಮ್ಗೆ ಗೊತ್ತಿದೆ. ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶಯ ಸಲ್ಲಿಸ್ತೇನೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.